ಕಾಲೇಜಿಗೆ ಎಲ್ಲರೂ ಕೂಡ ಜಾಬಿಗೋಸ್ಕರ ಕಾಲೇಜಿಗೆ ಹೋದ್ರೆ ನಾನು ಹಿಜಾಬಿಗೋಸ್ಕರ ಹೋಗ್ತಿದ್ದೀನಿ ಅಂತಾರೆ. ಆಯಿತು, ನೀವು ಹಿಜಾಬ್ ಆದರೂ ಹಾಕೊಂಡೋಗಿ, ಬುರ್ಕ ಆದರೂ ಹಾಕೊಂಡೋಗಿ, ಅಥವಾ ತಲೆ ಮೇಲೆ ನೀವು ಪರದೆ ಥರದ್ದು ಟೋಪಿ ಆದರೂ ಹಾಕೊಂಡೋಗಿ, ಅಥವಾ ನಿಮಗೆ ಮೊಣಕಾಲು ಕಾಣುವಂತಹ ಮುಕ್ಕಾಲು ಪೈಜಾಮ ಆದರೂ ಹಾಕೊಂಡೋಗಿ, ಆದರೆ ಹಾಗೆ ಹಾಕೊಂಡು ಹೋಗಬೇಕು ಅನ್ನೋದಕ್ಕೆ ನಿಮಗೆ ಬೇರೆ ಸ್ಥಳ ಇದೆ, ಅದು ಮದ್ರಸ. ಮದ್ರಸಕ್ಕೆ ಹೋಗಿ, ಮದ್ರಸದಲ್ಲಿ ಕಲೀರಿ. ಶಿಕ್ಷಣ ವ್ಯವಸ್ಥೆ ನೀತಿ ನಿಯಮಾವಳಿಗಳ ಆಧಾರದ ಮೇಲೆ ನಡೀತಾ ಇರುವಂತಹ ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ಶಾಲೆ ಕಾಲೇಜುಗಳಿರ್ಬೋದು, ಅಲ್ಲಿ ಸಮವಸ್ತ್ರ ಇದೆ, ಅದಕ್ಕೆ ಪೂರಕವಾಗಿ ನೀವು ನಡ್ಕೊಳ್ಬೇಕು. ನಿಮ್ಮ ಮನಸೋಚ್ಛೆ ನಡ್ಕೊಳ್ತೀವಿ ಅಂತಂದರೆ ನಿಮಗೆ ಮದ್ರಸ ಇದೆ. ಆಮೇಲೆ ನಿಮಗೆ ನಮ್ಮದೇ ನಮ್ಮ ಏನು ಶರಿಯಾನೇ ಮುಖ್ಯ, ನಮ್ಮ ಧರ್ಮನೇ ಮುಖ್ಯ ಹೀಗೆಲ್ಲ ಹೇಳೋದಾದರೆ ನಿಮಗೆ 1947ರಲ್ಲಿ ನಿಮಗೆ ಪ್ರತ್ಯೇಕವಾಗಿ ದೇಶ ಕೊಟ್ಬಿಟ್ಟು ಅಲ್ಲ, ಅವತ್ತೇ ಹೋಗ್ಬಿಡ್ಬೋದಿತ್ತಲ್ಲ, ನಾವು ಅಲ್ಲೇ ಇದ್ಬಿಡ್ತೀವಿ ಅಂತ ಹೇಳಿ. ಇಲ್ಲಿದ್ದಾದ್ಮೇಲೆ ಈ ದೇಶದ ನೀತಿ ನಿಯಮಗಳಿಗೆ ಅನುಗುಣವಾಗಿ ನಡ್ಕೊಳ್ಬೇಕಿತ್ತು, ಇಲ್ಲಾಂದ್ರೆ 1947ರಲ್ಲಿ ತೊಲಗ್ಬೋದಿತ್ತು. ಕೊಟ್ಟಿರ್ಲಿಲ್ವಾ ಎರಡೆರಡು ದೇಶನ, ಎರಡೆರಡು ಭಾಗ, ಒಂದು ಈ ದೇಶನ ಮೂರು ಭಾಗ ಮಾಡಿ ಎರಡು ಭಾಗ ನಿಮಗೆ ಕೊಟ್ಟಿಲ್ವಾ? ಅವಾಗಲೇ ಹೋಗ್ಬೋದಿತ್ತಲ್ಲ, ಯಾಕೆ ಉಳ್ಕಂಡ್ರಿ? ಆಮೇಲೆ ಮತ್ತೆ ಕೇಳಿ, ಓ ನಿಮ್ಮಲ್ಲೇನೋ ಗಣೇಶ ಇದು ಪೂಜೆ ಮಾಡಲ್ವಾ, ಶಾರದೆ ಪೂಜೆ ಮಾಡಲ್ವಾ, ಕುಂಕುಮ ಮಾಡಲ್ವಾ, ಬಳೆ ತೊಡಲ್ಲ? ನಾನು ಈ ಥರ ಪ್ರಶ್ನೆ ಕೇಳ್ತಿರೋರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ಇದು ಬ್ರಿಟಿಷರ ಇಂಡಿಯಾ ಅಲ್ಲ, ಇದು ಇದು ಭಾರತ. ಇದು ಭಾರತದ ಈ ನೆಲ ಏನಿದೆಯಲ್ಲ, ಇದ್ರ ಬುನಾದಿ ಏನಿದೆಯಲ್ಲ, ಬುನಾದಿನೇ ಹಿಂದೂ ಧರ್ಮ. ಇದು ನಾವೇನೋ ಹೋಗಿ ಮೆಕ್ಕಾದಲ್ಲೋ ಮದೀನಾದಲ್ಲೋ ಬೆತ್ಲೆಹೇಮಲ್ಲೋ ಜೆರುಸಲಮಲ್ಲೋ ಏನೋ ನಮಗೆ ಕುಂಕುಮ ಇಡೋಕ್ಕೆ ಬಳೆ ತೊಡೋದಕ್ಕೆ ಗಣೇಶ ಪೂಜೆ ಮಾಡಲಿಕ್ಕೆ ಶಾರದೆ ಪೂಜೆ ಮಾಡಲಿಕ್ಕೆ ಅಂತ ಅವಕಾಶ ಕೊಡಿ ಅಂತ ನಿಮ್ಮ ಹತ್ರ ಕೇಳಕ್ಕೆ ಬಂದಿಲ್ಲ ಅಥವಾ ಒತ್ತಡ ಹೇಳಕ್ಕೆ ಹೋಗಿಲ್ಲ. ಈ ದೇಶದ ನೆಲ ಜಲ ಸಂಸ್ಕೃತಿಯ ಪ್ರತೀಕ ಇದೆಲ್ಲ, ಅದನ್ನು ನಾವು ಮಾಡ್ತಿದ್ವಿ. ಇಸ್ಲಾಂ ಇರ್ಬೋದು, ಕ್ರಿಶ್ಚಾನಿಟಿ ಇರ್ಬೋದು, ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ಆಶ್ರಯ ನೆಲೆ ಕೇಳಿಕೊಂಡು ನೀವು ಬಂದಿರೋರು. ಇಲ್ಲಿ ಕೇಳ್ಕೊಂಡು ಬಂದಾದ್ಮೇಲೆ ಈ ನೆಲದ ಮಹಿಮೆ ಏನಿದೆಯಲ್ಲ, ಈ ನೆಲದ ಸಂಸ್ಕೃತಿನ ಪ್ರಶ್ನೆ ಮಾಡಲಿಕ್ಕೆ ನಿಮ್ಗೆ ಯಾವ ಹಕ್ಕು ಇಲ್ಲ. ಇಸ್ಲಾಂ ಅಂಡ್ ಕ್ರಿಶ್ಚಾನಿಟಿ ಅನ್ನೋದು ಪರಕೀಯ ಧರ್ಮಗಳು, ಈ ನೆಲ ಧರ್ಮಗಳಲ್ಲ. ನಿಮಗೆ ಇಲ್ಲಿ ಯಾವ ಹಕ್ಕು, ನಮ್ಮನ್ನು ಪ್ರಶ್ನೆ ಮಾಡುವಂಥ ಹಕ್ಕು ನಿಮ್ಗೆ ಯಾರು ಕೊಟ್ಟಿಲ್ಲ. ಹಿಂದೆನೂ ಕೂಡ ನಿಮಗೆ ಗಜ್ನಿ ಗೋರಿಯಿಂದ ಹಿಡಿದು ನೀವು ಮುಗಲ್ರವ್ರಿಗೂ ಕೂಡ 700 ವರ್ಷಗಳ ಕಾಲ ನಮ್ಮ ಮೇಲೆ ನಿಮ್ಮ ಸಂಸ್ಕೃತಿಯನ್ನು ನಿಮ್ಮ ಆಚಾರ ವಿಚಾರನ ಹೇರ್ಲಿಕ್ಕೆ ನೀವು ಪ್ರಯತ್ನ ಮಾಡಿದಿರಿ. ಆವಾಗಲೂ ಕೂಡ ಹಿಂದೂ ಧರ್ಮ ಬಿಟ್ಟಿಲ್ಲ ನಾವು. ಈ ನೆಲದ ಮಹಿಮೆ, ಈ ನೆಲದ ಅಂತಃಶಕ್ತಿ ಆ ಥರ ಇದೆ. ನೀವು ಇರಾನನ್ನು ಮುಳುಗಿಸಿದ್ರಿ, ಇರಾಕನ್ನು ಮುಳುಗಿಸಿದ್ರಿ, ಇದೇ ಕ್ರಿಶ್ಚಾನಿಟಿ ಅನ್ನೋದು ಗ್ರೀಸ್ ಸಿವಿಲೈಸೇಷನ್ನ ರೋಮನ್ ಸಿವಿಲೈಸೇಷನ್ ಮುಳುಗಿಸ್ತು, ಆದರೆ ನಮ್ಮ ಹಿಂದೂ ಸಿವಿಲೈಸೇಷನ್ ಇದೆಯಲ್ಲ ನಿಮ್ಗೆಲ್ಲ ಮುಳುಗ್ಸೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಶಕ್ತಿ ಆಗಿದೆ. ಇವತ್ತು ನೀವು ಬಂದುಬಿಟ್ಟು ನಮ್ಮ ಏನು ಮೂಲ ಸಂಸ್ಕೃತಿಯನ್ನು ಸಂಸ್ಕೃತಿಗೆ ಅನುಗುಣವಾಗಿ ಶಾರದೆ ಪೂಜೆ ಮಾಡಿದರೆ ಅಥವಾ ಗಣೇಶನ ಪೂಜೆನೆ ಮಾಡಿದರೆ ಶಾರದೆನ ಭಜಿಸಿದರೆ, ಓ ಅದು ನೀವು ಯಾಕೆ ಮಾಡ್ತಿದ್ದೀರಿ, ಕುಂಕುಮ ಬಳೆ ತೊಟ್ಕೊಂಡು ಯಾಕೆ ಬರ್ತೀರಿ ಅಂತ ಕೇಳೋದಕ್ಕೆ, ನಾವೇ ನಿಮ್ಮ ಮೆಕ್ಕಾಕೋ ಮದೀನಾಕ್ಕೋ ಬೆತ್ಲಹೇಮಿಗೋ ಜೆರುಸಲೇಮಿಗೆ ಬಂದು ಕೇಳ್ತಿದ್ದೀವ ಅಥವಾ ನಾವು ಮಾಡ್ತಿದ್ದೀವ? ನಮಗೆ ಬಂದಿರೋ ನೀವು ಪರಕೀಯ ಧರ್ಮಗಳಾಗಿ ಆಶ್ರಯನ ನೆಲೆನ ಹುಡ್ಕೊಂಡು ನೀವು ಬಂದಿರೋರು. ನಿಮಗೆ ಈ ಪ್ರಶ್ನೆ ಮಾಡೋಂಥ ಹಕ್ಕೇ ಇಲ್ಲ. ನಿಮಗೆ ಕಾನ್ಸ್ಟಿಟ್ಯೂಷನ್ 50ರಲ್ಲಿ ಬಂದಿರೋಂಥದ್ದು, 50ರಲ್ಲಿ ಬಂದಾಗ ನಿಮಗೂ ಸಮಾನವಾದಂಥ ಕಲಿಕಾ ಅವಕಾಶಗಳನ್ನು ಎಲ್ಲ ಹಕ್ಕನ್ನು ಕೊಟ್ಟಿದ್ದೀವಿ. ಆದರೆ ಈ ದೇಶದ ಮೂಲ ಸಂಸ್ಕೃತಿ ಅಂತ ಏನಿದೆಯಲ್ಲ, ಇದನ್ನು ಪ್ರಶ್ನೆ ಮಾಡೋ ಹಕ್ಕು ಅಂತನೋ, ಇದನ್ನು ಬದಲಾಯಿಸಿ ಅಂತ ಹಕ್ಕು ಕೊಟ್ಟು ಹಕ್ಕನ್ನು ನಾವು ನಿಮಗೆ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನಿದೆಯಲ್ಲ, ಸುಪ್ರೀಂ ಕೋರ್ಟ್ ಜಜ್ಮೆಂಟಲ್ಲೂ ಕೂಡ ಇದು ಹಿಂದೂಯಿಸಮ್ ಇಸ್ ಅ ವೇ ಆಫ್ ಲೈಫ್ ಅಂತ ಹೇಳಿದ್ದಾರೆ. ಇಟ್ ಇಸ್ ನಾಟ್ ಜಸ್ಟ್ ಎ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಹೇಳ್ತಾರೆ. ಹೌದು, ನಮ್ಮ ಜೀವನ ಪದ್ಧತಿ, ನಾವು ಇರೋದು, ನಮ್ಮ ಸಂಸ್ಕೃತಿನೇ ಹಿಂದೂ ಧರ್ಮ. ಇದು ನಮ್ಮ ಎಲ್ಲದರೊಳಗಡೆ ಕೂಡ ಇದ್ರೊಳಗಡೆ ಇದು ನಮ್ಮ ಜೋಡಿಸ್ಕೊಂಡಿದೆ. ಇದು ಇದನ್ನು ನೀವು ಪ್ರಶ್ನೆ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ನಿಮಗೆ ನೀವು ಹಿಜಾಬ್ ಹಾಕೊಳ್ತೀರಾ, ಹಾಕೊಳ್ಳಿ, ಹೋಗಿ ಮದ್ರಸಕ್ಕೆ, ಅದು ಇಲ್ಲಲ್ಲ.